ಲೇಟು, ಬೇಗ ಬರೋದಲ್ವಾ? ನಿನ್ ಹಿಂದೆನೆ ಬಂದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ ಅಂತ ಸ್ವಲ್ಪ ನಿಧಾನಕ್ಕೆ ಬಂದ. ತಗೋ ದುಡ್ಡು, ತಗೋ ಸರ, ನಾನು ಬರ್ತೀನಿ. ಅಯ್ಯೋ ಪರತಕ, ಎಲ್ಲ ನನಗೆ ಕೊಟ್ಬಿಟ್ರೆ ನಿನಗ್ ಬೇಡವಾ? ನನ್ಗೆ ಅದ್ ದುಡ್ಡು, ನೀನ್ ಈಗ ಮಾಡು ಅಂತ ಹೇಳಿದ್ದೆ ಮಾಡಿದೀನಿ. ನೀನೇ ನೋಡಿದ್ಯಲ್ಲ, ನಾನು ಅವಳು ಒಳ್ಳೇದಕ್ಕೆ ಅಂತ ಎಷ್ಟು ಹೇಳಿದ್ರು ಅವಳು ಕೇಳದೇ ಇಲ್ಲ. ಈ ದುಡ್ಡನ್ನೆಲ್ಲ ಏನ್ ನನ್ನ ತಲೆ ಮೇಲೆ ಹಾಕೊಂಡು ಹೋಗ್ತೀನಿ, ಅವಳಿಗೋಸ್ಕರನೇ ಖರ್ಚು ಮಾಡ್ತೀನಿ. ನಾನು ಹೇಳದ್ ಕೇಳು ಪಾರ್ವತ, ಆಕ್ಚುಲಿ ಇದನ್ನೆಲ್ಲ ನನ್ನ ಹತ್ರ ಹೇಳಬಾರ್ದು ಅಂತಾನೆ ಇದ್ದೆ, ಆದ್ರೆ ವಿಧಿ ಇಲ್ಲ, ಹೇಳ್ಬಿಡ್ತೀನಿ. ಆಮೇಲೆ ಸಹಾಯ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ಕಾಫಿ ತಗೊಳ್ಳಿ ಸಿದ್ಧಾರ್ಥ್. ಕಾಫಿ ಅಂತೆ ಕಾಫಿ ಕಾಫಿ, ನಿನ್ಗೆ ಯಾವ ಒಳಗ್ ಬರ ಕೇಳಿದ್ದು? ಯಾಕೆ ಸಿದ್ಧಾರ್ಥ್, ಏನಾಯ್ತು? ಇನ್ನು ಏನಾಯ್ತು ಅಂತ ಕಣಿ ಕೇಳು. ಎಲ್ಲ ಸರ್ವನಾಶ ಮಾಡಿದ್ದಾಯ್ತಲ್ಲ. ನೀನು ಮನುಷ್ಯಳಲ್ಲ ಕಣಿ, ನೀನ್ ರಾಕ್ಷಸಿ, ಮನೆ ಮುರ್ಕಿ. ಸ್ವಾರ್ಥಕ್ಕೋಸ್ಕರ ಬೇರೆ ಯಾರ ಬದುಕಿಗೆ ಬೇಕಾದ್ರೂ ಬೆಂಕಿ ಇಟ್ಬಿಡ್ತೀಯ. ಈಗಂತದ್ದು ಏನ್ ಮಾಡಿದ್ದೀನಿ ನಾನು? ಒಂದು ಮಾತಾಡ್ಬೇಡ. ನೀನು ನಿನ್ ಕೈಯಿಂದ ಕಾಫಿ ಕುಡಿಯೋದು ಒಂದೇ, ವಿಷ ಕುಡಿದು ಸೂಸೈಡ್ ಮಾಡ್ಕೊಳ್ಳೋದು ಒಂದೇ. ಮುಖ ನೋಡಿದ್ರು ನಂಗೆ ಅಸಹ್ಯ ಆಗುತ್ತೆ, ನಿನ್ ನೋಡಿದ್ರೆ ನನ್ನ ರಕ್ತ ಎಲ್ಲ ಕುದಿಯುತ್ತೆ. ನಿನ್ನಿಂದ ನನ್ನ ಬಾಳು ನರಕ ಆಗೋಯ್ತು, ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನೋಡಿದ್ರೆ ಆತೆ ಆ ಸೂಜಿ ಇವ್ರ ತಲೆನ ಇಷ್ಟ್ರ ಮಟ್ಟಕ್ಕೆ ಕೆಡಿಸಿದಳೆ ಅಂತ ಗೊತ್ತಾಯ್ತಲ್ಲ. ಆದ್ರೂ ಕೂಡ ನಾನ್ ಸಿದ್ಧಾರ್ಥ್ ಜೊತೆ ನೆಮ್ಮದಿಯಾಗಿರೋಕ್ಕೂ ಬಿಡ್ತಿಲ್ಲ ಅವಳು. ಅಲ್ಲ ಕಣೆ, ಇಂಥ ಸುಂದರವಾದ ಹೆಂಡತಿ ಮನೇಲಿರ್ಬೇಕಾದ್ರೆ ಇದೆಂತ ಹುಚ್ಚಾಟ ಅಂತ. ಸೂಜಿ ಹೆಸರು ಹೇಳ್ಕೊಂಡು ಕನ್ವರ್ಸದ್ ನೋಡ್ತಾ ಇದ್ರೆ ನನಗೆ ಅಸಹ್ಯ ಅನ್ಸ್ತಿದೆ. ನೋಡು, ನೀನೇನ್ ಗಾಬರಿ ಆಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಸಿದ್ಧಾರ್ಥ್ ಏನು ಅಂತ ನನಗ್ ಗೊತ್ತು, ಅವನಂತ ಹುಡುಗ ಅಲ್ಲ. ಸುಮ್ಮನೆ ನಮ್ಮನ್ನ ಹೆದರಿಸೋದಕ್ಕೆ ಸೂಜಿ ನೋಡಕ್ ಹೋಗ್ತಾನೇನ ಅಂತ ಹೇಳ್ದ ಅಷ್ಟೆ. ಸಂಜೆ ಹೊತ್ತಿಗೆ ಸರಿ ಹೋಗ್ತಾನೆ. ಆ ಸಿದ್ಧಾರ್ಥ್ ಯಾರು ಮನೇಲಿ ಇಲ್ದಿರುವಾಗ ನಮ್ಮ ಮನೆ ಒಳಕ್ ಹೋಗಿದ್ದಾನೆ. ಸೂಜಿ ಒಬ್ಳೆ ಮನೇಲಿದ್ದಾಳೆ. ಈಗ ನೀನ್ ನಮ್ಮ ಮನೆಗೆ ಹೋಗಿ ಅವರಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ತರ ನಾಟಕ ಮಾಡ್ಬೇಕು. ಸೂಜಿಗೆ ಸಿದ್ಧಾರ್ಥ್ಗೆ ಸಂಬಂಧ ಇದೆ ಅನ್ನೋ ಹಾಗೆ ಮಾತಾಡಬೇಕು. ಸೂಜಿ ಶೀಲೆಗಿಟ್ಟೋಳು ಅಂತ ನೀನ್ ಅಲ್ಲೇ ಕೂಗಾಡ್ಬೇಕು. ಗಂಡ ಮನೇಲಿ ಇಲ್ದೇ ಇರೋವಾಗ ಗಂಡೋ ಹೆಂಡತಿ ಸಂಘ ಮಾಡಕ್ ಬಂದಿರೋ ನೀನ್ ಯಾವ ಸೀಮೆ ಗಂಡಸು ಅಂತ ಸಿದ್ಧಾರ್ಥ್ ಮುಖದಲ್ಲಿ ನೀರಿಳಿಸ್ಬೇಕು. ಗೊತ್ತಾಯ್ತಾ? ನನ್ನಿಂದ ನಿನ್ಗೆ ಈ ತರ ಎಲ್ಲ ಆಗೋಯ್ತು. ಐ ಆಮ್ ಸಾರಿ ಸೂಜಿ, ಬಟ್ ಐ ಸ್ಟಿಲ್ ಲವ್ ಯು. ನನಗೆ ನಿನ್ನ ಮರೆಯೋಕೆ ಆಗ್ತಾ ಇಲ್ಲ. ನನ್ನ ಕನಸು ಮನಸ್ಸಲ್ಲಿ ನೀನು ತುಂಬ ಹೋಗ್ಬಿಟ್ಟಿದೀಯ. ಸಿದ್ಧಾರ್ಥ್, ನಾನೀಗ ಬೇರೆಯವ್ರ ಹೆಂಡತಿ, ನನ್ನ ಮುಂದೆ ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು. ನಾನು ಅವತ್ತೇ ಹೇಳಿದ್ನಲ್ಲ, ಎಲ್ಲ ಮರೆತು ರಶ್ಮಿ ಜೊತೆ ಖುಷಿಯಾಗಿದ್ಬಿಡಿ ಅಂತ. ನೋಡಿ, ಮತ್ತೆ ಈ ಕಡೆ ಬರಬೇಡಿ. ನಿಮ್ ಚಾರಿತ್ರಕ್ಕೆ ಕಳಂಕ ಬರೋದು ನಂಗಿಷ್ಟ ಇಲ್ಲ. ಸೂಜಿ ಅದು ಹಾಗಲ್ಲ. ಪ್ಲೀಸ್ ಸಿದ್ಧಾರ್ಥ್, ನೀವಿನ್ನೇನು ಹೇಳ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಸೂಜಿ, ಯಾರೇ ಇವನು? ಮನೇಲಿ ಯಾರು ಇಲ್ದೇ ಇರುವಾಗ ಇವನು ಯಾವನ್ನು ಒಳಗೆ ಸೇರಿಸ್ಕೊಂಡು ಕದ ಕುಚ್ಕೊಂಡಿದ್ದೀಯಲ್ಲೇ. ಅಯ್ಯಯ್ಯೋ, ಹಾಗೇನಿಲ್ಲ ಅಕ್ಕ, ಇವ್ರು ನಂಗೆ ಗೊತ್ತಿರೋರೇನೆ. ಛೇ ಬಾಯಿ, ಗೊತ್ತಿರೋರು ಅಂತ ಗಂಡ ಇಂದಾಗ ಮನೆ ಸೇರಿಸ್ಕೊಳ್ಳೋದಾ? ಪಾರ್ವತಕ್ಕ, ಯಾಕೆ ಕೂಗಾಡ್ತಿದ್ಯಾ? ನಿನ್ನ ಮಗಳನ್ನ ಗರ್ತಿ ಗಂಗಮ್ಮ ಅಂತ ಕೊಚ್ಕೊಂತಿದ್ದಲ್ಲ, ಈಗ ಇಲ್ಲೇನ್ ಕೆಲಸ ಮಾಡಿದ್ದಾಳೆ ಅಂತ ನೋಡು. ನೀವು ಮನೇಲಿ ಇಲ್ದೇ ಇರುವಾಗ ಯಾವನ್ನೂ ಮನೆ ಒಳಗೆ ತರಿಸ್ಕೊಂಡು ಚಕ್ಕಂದ ಆಡ್ತಾವಳೆ.